Hello friends, welcome to Kechu's kitchen. Ivat na nimge chicken kebab hege madodu anta helikortini. Idu nan 1 kg chicken tagondidini. Na already ondu video upload madidini, but idu swalpa bere tara madodu. Adukoskara idanna haakta idini. Illi 1 kg chicken ge 2 packet chicken kebab powder, hagene motte 2 ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಪೇಸ್ಟ್ ಇದು ಈ ಶುಂಠಿ ಸ್ವಲ್ಪ ಕಮ್ಮಿ ಹಾಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಗ್ರೈಂಡ್ ಮಾಡಿದ್ದೀನಿ ಮೊದಲಿಗೆ ನಾವು ಚಿಕನ್ ಕಬಾಬ್ ಪೌಡರ್ನ ಪಾತ್ರೆಗೆ ಹಾಕೊಳ್ಳೋಣ 2 ಪ್ಯಾಕೆಟ್ ಹಾಕೊಳ್ಳಿ ಇದು 40 ಗ್ರಾಂ ಪ್ಯಾಕೆಟ್ ಇದು 2 ಹಾಕೊಂಡ್ತಾ ಇದೀನಿ ಚಿಕನ್ ಅಲ್ಲಿ ನೀವು ನೀರು ಫುಲ್ ತೆಗೆದುಬಿಡಬೇಕು ಹಾಗೆ ನೀರಲ್ಲ ಉಳಿಸ್ಕೊಬಿಡಿ ಚೆನ್ನಾಗಿ ನೀರನ್ನ ತೆಗೆದುಬಿಟ್ಟು ಇಟ್ಕೊಳ್ಳಿ ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ನಾನು ಇಷ್ಟನ್ನು ಹಾಕೊಂಡ್ತೀನಿ ಫುಲ್ ಹಾಕೊಂಡ್ತಾ ಇದ್ದೀನಿ ಒಂದು 3 ಸ್ಪೂನ್ ಇದೆ 3 ಟೇಬಲ್ ಸ್ಪೂನ್ ಇದೆ ಹಾಗೇನೆ ಈಗ ಮೊಟ್ಟೆ ಅರ್ಧ ಕೆಜಿಗಾದ್ರೆ 1 ಮೊಟ್ಟೆ ಹಾಕೊಳ್ಳಿ ಇದು 1 ಕೆಜಿ ಅದಕ್ಕೆ 2 ಹಾಕೊಂಡ್ತಾ ಇದ್ದೀನಿ ಈಗ ಇದನ್ನ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ಇದಕ್ಕೆ ಈ ಮಸಾಲ ಮಿಕ್ಸ್ ಮಾಡಿರೋದಕ್ಕೆ ಹಾಕೊಳ್ಳಿ ಒಂದೊಂದೇ ಹಾಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅರ್ಧ ಗಂಟೆ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಆಮೇಲೆ ಇದನ್ನ ಕರಿಯೋಣ ಎಣ್ಣೆಗೆ ಹಾಕ್ಬಿಟ್ಟು ಈಗ ಫ್ರಿಡ್ಜ್ ಇಂದ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವೊಂದು ಅರ್ಧ ನಿಂಬೆಹಣ್ಣ ಹಿಂಡಬೇಕು ಹಾಗೇನೆ ಎಣ್ಣೆನು ಬಿಸಿ ಇಟ್ಕೊಂಡ್ ಬಿಟ್ಟಿದ್ದೀನಿ ನಾನು ಈಗ ಇದನ್ನ ಹಾಕೊಳ್ತೀನಿ ಈಗ ಇದನ್ನ ಕಲಿಸ್ಕೊಳ್ಳಿ ಚೆನ್ನಾಗಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಹಾಕೊಳ್ಳೋಣ ಒಂದೊಂದಾಗಿ ಹುಷಾರಾಗಿ ಹಾಕೊಳ್ಳಿ ಹಾಕೋಬೇಕಾದ್ರೆ ಎಣ್ಣೆ ಬಿಸಿ ಇರುತ್ತೆ ಇದೀಗ ಆಗಿದೆ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಂದ್ರೆ ಫ್ರೈ ಮಾಡ್ಕೊಂಡಿರೋದು ಈಗ ನೋಡಿ ಇದು ಕೆಂಪ್ ಕೆಂಪಾಗಿದೆ ಈಗ ಇದನ್ನ ಸರ್ವಿಂಗ್ ಪ್ಲೇಟ್ ಗೆ ಹಾಕೋಣ ಚಿಕನ್ ಕಬಾಬ್ ಈಗ ರೆಡಿ ಆಗಿದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ವಿಡಿಯೋನ ಬೇರೆ ನಾನ್ ವೆಜ್ ವಿಡಿಯೋಸ್ ರೆಸಿಪೀಸ್ ಎಲ್ಲ ಇದೆ ಅದನ್ನು ನೋಡಿ ಹೇಗಿದೆ ಅಂತ ತಿಳಿಸಿ ಏನೋ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೇನೆ ಫ್ರೆಂಡ್ಸಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು